ನೋಡಿದೆ ಎಲ್ಲ ಬಾಡಿಗೆ ಜನನ ಕರ್ಕೊಂಡ್ಬಂದು ಮಾಡ್ತಾ ಇದ್ದಾರೆ ಅಲ್ಲಿ. ಅವ್ರಿಗೆ ಪ್ರೊಟೆಸ್ಟ್ ಮಾಡೋಕ್ಕೂ ಜನ ಸಿಗ್ತಾ ಇಲ್ಲ, ಬಾಡಿಗೆ ಜನ ಮಾಡ್ತಾ ಇದ್ದಾರೆ. ಇವರು ಕರಪ್ಷನ್ ಬಗ್ಗೆ ಮಾತಾಡುವಂಥದ್ದು ಅದೇನು ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದಂಗೆ. ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದಾಗ ಅವ್ರ ಮೇಲೆ ಸುಮಾರು 45 ಕೇಸ್ಗಳು ಬಿದ್ದಿತ್ತು ಅವರ ಸರ್ಕಾರದ ಮೇಲೆ. ಮತ್ತು ಆ ಕೇಸ್ಗಳು ಮುಚ್ಚೋಕ್ಕೆ ಲೋಕಾಯುಕ್ತವನ್ನು ಮುಚ್ಚಿ ಅವರು ACB ಮಾಡಿಕೊಂಡು ಆ ಕೇಸ್ಗಳನ್ನ ಕ್ಲೋಸ್ ಮಾಡೋರು. ಇಡೀ ದೇಶದಲ್ಲಿ ಇದುವರೆಗೂ ನಡೆದಂಥ ಏನೇನು ಸ್ಕ್ಯಾಂಡಲ್ಗಳಿದೆ, 1,000 ಸ್ಕ್ಯಾಂಡಲ್ ನಡೆದಿರಬೇಕು. ಆ ಎಲ್ಲ ಸ್ಕ್ಯಾಂಡಲಲ್ಲೂ ಕೂಡ ಕಾಂಗ್ರೆಸ್ ಅವರೇ A1. ಅದರಿಂದ ಕಾಂಗ್ರೆಸ್ಸಿನ DNA ಇದೆಯಲ್ಲ, ಆ ಕರಪ್ಷನ್ ಅನ್ನೋದು ಅವ್ರ DNAಲ್ಲೇ ಬಂದುಬಿಟ್ಟಿದೆ. ಮೋಸ್ಟ್ ಕರಪ್ಟ್ ಪಾರ್ಟಿ ಇನ್ ದಿ ನೇಷನ್ ಯಾವುದಾದ್ರೂ ಇದೆ ಅದು ಕಾಂಗ್ರೆಸ್. ಅದಕ್ಕೆ ಅವ್ರಿಗೆ ಪ್ರತಿಭಟನೆ ಮಾಡೋ ರೈಟ್ಸೇ ಇಲ್ಲ ಅವ್ರಿಗೆ. ಈ ಹಲವಾರು ಕೇಸ್ಗಳಲ್ಲಿ ಈಗಲೂ ಅಲಿತಾ ಇದ್ದಾರೆ, CBIಗೆ ಇನ್ಕಮ್ ಟ್ಯಾಕ್ಸ್ಗೆ ಅಲಿತಾ ಇದ್ದಾರೆ ಭಾಳಷ್ಟು ಜನ ಕಾಂಗ್ರೆಸ್ಸಿನ ಡೆಲ್ಲಿ ಎಲ್ಲ ಬೇಲಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಬೇಲಲ್ಲಿ, ಸೋನಿಯಾ ಗಾಂಧಿಯವರಿಂದ ಹಿಡಿದು ರಾಹುಲ್ ಗಾಂಧಿಯಿಂದ ಕರ್ನಾಟಕದಲ್ಲಿರೋರೆಲ್ಲ ಬೇಲ್ ಅಲ್ಲ. ಈಗ ಇವ್ರು ಕರಪ್ಷನ್ ಹೆಸರಲ್ಲಿ ಇವರೆಲ್ಲ ಬೇಲಲ್ಲಿರೋರು, ಇವ್ರಿಗೆ ಮಾತಾಡೋಕ್ಕೆ ರೈಟ್ ಏನೈತೆ? ಏ ನರೇಂದ್ರ ಮೋದಿಯವರು ಬೇಲಲ್ಲಿದ್ದಾರಾ? ಬೊಮ್ಮಾಯಿಯವರು ಬೇಲಲ್ಲಿದ್ದಾರಾ? ಬೇಲಲ್ಲಿರೋರು ಇವರು, ಕಳ್ಳತನ ಮಾಡಿರೋರು ಇವರು, ಸಿಕ್ಕಾಕ್ಕೊಂಡಿರೋರು ಇವರು, ಕೋರ್ಟ್ ಕೇಸ್ ನಡೀತಾ ಇರೋದು ಇವ್ರದ್ದು. ಇವರು ಮಾಡ್ತಾ ಇದ್ದಾರೆ ಅಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬರ್ತಾ ಇದೆಯಲ್ಲ ಅದು. ನೋಡಿ, ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಕಾಂಗ್ರೆಸ್ಸು ಈ ದೇಶವನ್ನು ಲೂಟಿ ಹೊಡೆದಂಥ ಪಾರ್ಟಿ. ಕಳೆದ 5 ವರ್ಷ ಇವರು ಲೂಟಿ ಹೊಡೆದಿದ್ದಕ್ಕೆ ಜನ ಇವರನ್ನು ಮನೆ ಕಳಿಸಿದ್ದಾರೆ. ಈ ಸರಿನೂ ಇವ್ರನ್ನ ಮನೆ ಕಳಿಸ್ತಾರೆ. ಈ ಸರಿ ಮನೆಗೆ ಹೋದ್ರೆ ಇನ್ ಕಾಂಗ್ರೆಸ್ ಜನ್ಮದಲ್ಲಿ ಕರ್ನಾಟಕದಲ್ಲಿ ಹೆಜ್ಜೆ ಹಾಕಲ್ಲ. ಕಾಂಗ್ರೆಸ್ ಸರ್ಕಾರ ಅವರು ಅಧಿಕಾರಕ್ಕೆ ಬಂದ್ರೆ ಎಲ್ಲ ಫೈಲ್ಗಳನ್ನ ಓಪನ್ ಮಾಡಿ ಜೈಲಿಗೆ ಕಳಿಸ್ತೇವೆ ಅವ್ರನ್ನ. BJP ಈಗಾಗಲೇ ರೆಡಿ ಆಗಿದಾರಲ್ಲ ಕಾಂಗ್ರೆಸ್ ಅವ್ರು ಹೋಗೋಕ್ಕೆ. ಕಾಂಗ್ರೆಸ್ ಅವರು ಈಗ ಡೆಲ್ಲಿಯಿಂದ ಹಿಡಿದು ಕರ್ನಾಟಕದವರೆಗೂ ಎಲ್ಲರೂ ಲೀಡರ್ಗಳು ಈಗ ಹೋಗಕ್ಕೆ ರೆಡಿ ಇದ್ದಾರೆ. ಅವ್ರು ನಮ್ಮ BJP ಏನೇನು ಕಳ್ಸೋಕ್ಕೆ, ಅವ್ರ ಜನ್ಮ ಹೋದ್ರೂ ಸಾಕ ಆಗಲ್ಲ ಅವ್ರ ಕೈಲಿ.